ಹಾಯ್ ಫ್ರೆಂಡ್ಸ್, ನಾನು ಉದ್ದಿನ ವಡೆಯನ್ನು ಹೇಗೆ ಮಾಡುವುದನ್ನು ಹೇಳಿಕೊಡುತ್ತೇನೆ. ಇದರಲ್ಲಿ ನಾನು ಹಸಿ ಶುಂಠಿ ಹಾಕಿದ್ದೇನೆ, ಆನಂತರ ಹಸಿ ಕೊಬ್ಬರಿ ಹಾಕಿದ್ದೇನೆ, ಕೊಬ್ಬರಿ, ಆನಂತರ ಹಸಿ ಮೆಣಸಿನಕಾಯಿ ಹಾಕಿದ್ದೇನೆ, ಜೀರಿಗೆ ಮತ್ತು ಉಪ್ಪು ಹಾಕಿದ್ದೇನೆ. ಇದನ್ನು ಈಗ ಇದನ್ನು ಮಿಕ್ಸ್ ಮಾಡುತ್ತೇನೆ ಚೆನ್ನಾಗಿ. ನೋಡಿ, ಇದನ್ನು ನಾನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಇದನ್ನು 15 ನಿಮಿಷವರೆಗೆ ನೆನೆಯಲು ಬಿಡಿ. ನೋಡಿ, ಎಣ್ಣೆ ಕಾದಿದೆ. ನಾನು ಯಾವ ರೀತಿಯಾಗಿ ಈ ವಡೆಯನ್ನು ಬಿಡುವುದನ್ನು ಹೇಳಿಕೊಡ್ತೀನಿ. ಮೊದಲು ಸ್ವಲ್ಪ ಕೈಗೆ ನೀರು ಹಚ್ಕೊಳ್ಳಿ, ಒಂದೊಂದಾಗಿ ಈ ರೀತಿಯಾಗಿ ಫೋಲ್ ಮಾಡಿ ಇದರಲ್ಲಿ ಬಿಡಿ. ಈ ರೀತಿಯಾಗಿ ಸ್ವಲ್ಪ ಲೋ ಗ್ಯಾಸ್ ಮಾಡಿ ಕರೆದುಕೊಳ್ಳಿ. ಕಂದು ಬಣ್ಣ ಬರುವವರೆಗೆ ಕರೆದುಕೊಳ್ಳಿ. ನೋಡಿ ಫ್ರೆಂಡ್ಸ್, ಕಂದು ಬಣ್ಣ ಬಂದಿದೆ ಹೀಗೆ ಆಲ್ರೆಡಿ. ನಾವು ಇದನ್ನು ಈಗ ತೆಗೆದುಕೊಳ್ಳೋಣ. ನೋಡಿ, ಅಷ್ಟು ಚೆನ್ನಾಗಿ ಬಂದಿದೆ. ಇದು ನೋಡಿ, ಕೊಬ್ಬರಿ ಚಟ್ನಿಯೊಂದಿಗೆ ತಿಂದರೆ ಸೂಪರಾಗಿರುತ್ತದೆ.